ನೋಡಿ, ಮೊನ್ನೆ ನಡೆದಂತ ಚುನಾವಣೆ ಪಕ್ಷಾತೀತವಾಗಿ ನಡೆದಂತ ಚುನಾವಣೆ. ಮೊನ್ನೆ ಶಾಸಕರು ಹೇಳ್ತಾರಲ್ಲ, ನನ್ನ ತಾಕತ್ತು ಅಂತ, ನನ್ನ ತಾಕತ್ತು. ಸರ್, ನೀವು ಶಾಸಕರಾದ್ಮೇಲೆ 5 ಎಲೆಕ್ಷನ್ ಆಗಿದೆ ಸರ್, ಒಂದು ಅಸೆಂಬ್ಲಿ ಎಲೆಕ್ಷನ್ ಆಗಿದೆ, ಟಿ ಎ ಪಿ ಸಿ ಎಂ ಸಿ ಎಲೆಕ್ಷನ್ ಆಗಿದೆ, ಪಿ ಎನ್ ಡಿ ಬ್ಯಾಂಕ್ ಎಲೆಕ್ಷನ್ ಆಗಿದೆ, ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿದೆ, ಮುನ್ಸಿಪಲ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಿದೆ ಸರ್, 5 ಎಲೆಕ್ಷನ್ ಆಗಿದೆ ಸರ್. 5 ಎಲೆಕ್ಷನ್ನಲ್ಲಿ 3 ಎಲೆಕ್ಷನ್ ನಿಮ್ಗೆ ಡೆಪಾಸಿಟ್ ಸಿಕ್ಕಿಲ್ಲ, 2 ಎಲೆಕ್ಷನ್ ನೀವು ಗೈನ್ ಆಗಿದ್ದೀರಿ ಸರ್. 2 ಎಲೆಕ್ಷನ್ ಯಾವುದಪ್ಪ ಅಂದರೆ, ಒಂದು ಅಸೆಂಬ್ಲಿ ಎಲೆಕ್ಷನ್ ನಿಮ್ಮದು, ಎರಡನೇದು ಮುನ್ಸಿಪಾಲಿಟಿ ಎಲೆಕ್ಷನ್ ಸರ್. ಅಸೆಂಬ್ಲಿ ಎಲೆಕ್ಷನಲ್ಲಿ ಅದು ನಿಮ್ಮ ತಾಕತ್ತಲ್ಲ ಸರ್, ಅದು ನಿಮ್ಮ ತಾಕತ್ತಲ್ಲ, ಮೈನಾರಿಟೀಸ್ ವೀಕ್ನೆಸ್ ನಿಮ್ಮ ತಾಕತ್ ಆಗಿದೆ ಅಷ್ಟೇ. ಮೈನಾರಿಟಿ ವೋಟ್ಸ್ನ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ತಾಕತ್ ತೋರಿಸಿ ಸರ್, ನೋಡೋಣ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಮೈನಾರಿಟೀಸ್ ನಿಮ್ಗೆ ಒಂದ್ ಸೈಡ್ ಮಾಡದೇ ಇದ್ರೆ ನಿಮ್ ಪರಿಸ್ಥಿತಿ ಏನ್ ಸರ್? ಈ ಊರಿನ ಮೈನಾರಿಟೀಸ್ಗೆ ನಿಮ್ ಕಾಂಟ್ರಿಬ್ಯೂಷನ್ ಏನ್ ಸರ್? ನಿಮ್ ಕಾಂಟ್ರಿಬ್ಯೂಷನ್ ಇದ್ದಿದ್ದೆ ಅಫ್ಕೋರ್ಸ್ ನಾನು ಅದನ್ನ ಅಡ್ಮಿಟ್ ಮಾಡ್ಕೊಂತ ಇದ್ದೆ, ನಿಮ್ ತಾಕತ್ತಪ್ಪ ಅಂತ. ಮೈನಾರಿಟಿ ಏರಿಯಾಗ್ಲಿ ಎಲ್ಲಿದೆ ಅಂತ ಗೊತ್ತೇನೆ ಸರ್ ನಿಮ್ಗೆ? ಹೋಗ್ಲಿ ರಹಮತ್ ನಗರ ಎಲ್ಲಿ ಬರುತ್ತೆ, ನೂರ್ ನಗರ ಎಲ್ಲಿ ಬರುತ್ತೆ, ನಿಸಾರ್ ನಗರ ಎಲ್ಲಿ ಬರುತ್ತೆ, ಶಹೀನ್ಶಾ ನಗರ ಎಲ್ಲಿ ಬರುತ್ತೆ, ಪೂಜಾ ಮೊಹಲ್ಲಾ ಎಲ್ಲಿ ಬರುತ್ತೆ, ಈ ಏರಿಯಾಗ್ ನಿಮ್ಗೆ ಗೊತ್ತೇನು ಸರ್? 8 ದಿನದಲ್ಲಿ ನೀವು MLA ಆಗಿದ್ದೀರಿ ಸರ್. ನಾನು ಹೇಳ್ತಾರೆ, ನನ್ನ ಪರವಾಗಿದ್ದಾರೆ ಅಂತಲ್ಲ, ನಾನು ಹೇಳ್ತಾ ಇರೋದು ನನ್ನ ತಾಕತ್ತು ಅಂತ ಹೇಳ್ತಾ ಇದಾರಲ್ಲ ಸರ್. ಆ ಮೈನಾರಿಟೀಸ್ ಪಕ್ಕಕ್ಕೆ ಇಟ್ಬಿಟ್ಟು, ಆ ಮೈನಾರಿಟೀಸ್ನ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ತಾಕತ್ ತೋರಿಸಿದ್ರೆ ನಾನು ಒಪ್ಕೊತಾ ಇದ್ದೆ. ಇವತ್ತು ನೀವು ಅಡ್ಮಿಟ್ ಮಾಡ್ಕೊಳ್ಳಿ, ಅದು ನಸೀರ್ ಅಹಮದ್ ತಾಕತ್ತು, ನನ್ನ ತಾಕತ್ತು ಅಂತ ಹೇಳಿದ್ರೆ ನಾನು ರೆಡಿ ಆಗ್ತೀನಿ, ನಿಮ್ಮನ್ನು ಅಡ್ಮಿಟ್ ಮಾಡ್ಕೊಳ್ತೀನಿ. ಬೋತ್ ಎಲೆಕ್ಷನ್ಸ್, ಅಸೆಂಬ್ಲಿ ಎಲೆಕ್ಷನ್ನು, ಮುನ್ಸಿಪಲ್ ಎಲೆಕ್ಷನ್ ಎರಡೂ ಕೂಡ. ಮುನ್ಸಿಪಾಲಿಟಿಯಲ್ಲಿ ಇವತ್ತು 16 ಜನ ಮೈನಾರಿಟಿ ಕೌನ್ಸಿಲರ್ಸ್ ಇದ್ರು ಸರ್, ಕೇವಲ 4 ಜನ ನನ್ನ ಜೊತೆ ಇದ್ರು ಸರ್, ಇನ್ನು 11 ಜನ ನಿಮ್ಮ ಜೊತೆ ಇದ್ರು. ನಾಟ್ ಬಿಕಾಸ್ ಆಫ್ ಯು ಮಿಸ್ಟರ್ ಮಂಜುನಾಥ್, ಮೈಂಡ್ ಇಟ್, ಬಿಕಾಸ್ ಆಫ್ ನಸೀರ್ ಅಹಮದ್ ದೇ ಸ್ಟ್ಯಾಂಡ್ ವಿತ್ ಯು. ದಟ್ ಈಸ್ ನಾಟ್ ಯುವರ್ ಅಚೀವ್ಮೆಂಟ್, ದಟ್ ಅಚೀವ್ಮೆಂಟ್ ಗೋಸ್ ಟು ಮಿಸ್ಟರ್, ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ನಸೀರ್ ಅಹಮದ್. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹೌದು ಸರ್, ಮಾಡಿದ್ದೀನಿ ಸರ್. ಹೌದೌದು ಮಾಡಿದ್ದೀನಿ, ನನಗೆ ಕದ್ದು ಮುಚ್ಚಿ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲಿ ಇದ್ದಂತವರು ಕೆಲವರು ಅಲ್ಲೇ ಇದ್ಕೊಂಡು ಮಾಡಿದ್ರು, ಬಿಜೆಪಿಗೂ ಮಾಡಿದ್ರು, ಎಲ್ಲ ನಾನು ಕದ್ದು ಮುಚ್ಚೇನ್ ಮಾಡಿಲ್ಲ. ನಾನು ಇವತ್ತೆ 100 ಓಟ್ ಹಾಕ್ಸ್ತೀನೋ 10 ಓಟ್ ಹಾಕ್ಸ್ತೀನೋ ಓಪನ್ ಆಗಿ JDS ಮಾಡಿದೆ, ನಾನು ಕದ್ದು ಮುಚ್ಚೇನ್ ಮಾಡಲಿಲ್ಲ. ಎಗೈನ್, ಐ ವರ್ಕ್ ಫಾರ್ ಕಾಂಗ್ರೆಸ್ ಇನ್ ದಿ ಎಲೆಕ್ಷನ್ ಆಫ್ ಪಾರ್ಲಿಮೆಂಟ್ ಸರ್. ನಾನು ಜಾತಿ ಆಧಾರದ ಮೇಲೆ ಯಾವತ್ತೂ ರಾಜಕಾರಣ ಮಾಡಿದ್ರಲ್ಲ, ಮಾಡುವುದು ಇಲ್ಲ ಸರ್. ಅಂತ ಪಾಲಿಟಿಕ್ಸ್ ನಿಮ್ಗೆ ಅವಶ್ಯಕತೆ ಇಲ್ಲ ಸರ್. ಅಲ್ಲ, ಇವ ಅಲ್ಲಿ ನಡೆದಿರುವಂತ ನೀವು ಹೇಳಿದ್ರೆ 40-50 ಫ್ಯಾಮಿಲಿ ನಮ್ಮಿಂದ ಹಾಳಾಗಿದ್ದಾರೆ ಅಂತ. ಇವತ್ತು ಮುಳುಬಾಗಲಲ್ಲೂ ಕೂಡ ಗಲ್ಲಿ ಗಲ್ಲಿಯಲ್ಲಿ ಹೇಳ್ತಾರೆ, ಬೀದಿ ಬೀದಿಗಳಲ್ಲಿ ಹೇಳ್ತಾರೆ. ಅದನ್ನ ನಿಮ್ಮಂಗೆ ನಾನು ಡೈರೆಕ್ಟ್ ಆಗಿ ಹೇಳ್ಬೋದಾ ವಿತೌಟ್ ಎನಿ ಎವಿಡೆನ್ಸ್? ಎಲ್ಲ ಅನುಮಾನ ಏನೇ ಸರ್, ಎಲ್ಲ ಅನುಮಾನ ಇದೆ ಇದೆ ನಮ್ಗೆ ನಡೆದಿರುವಂತ ಎಲ್ಲ ಅಸಹಜಘಟನೆ ಎಲ್ಲ ಏನಿದೆ ಎಲ್ಲ ಅನುಮಾನನೇ ಇದೆ ನಮ್ಗೆ ಎಲ್ಲ. ಇವಾಗ ನಾನು ಹೇಳ್ತಾ ಇದ್ದೆಲ್ಲ ಅನುಮಾನ, ಯಾವ ತರ ಅನುಮಾನ ಅಂದ್ರೆ ಅನುಮಾನದಲ್ಲಿ ಯಾವ ತರ ಅಂದ್ರೆ ರಿಎನ್ಕ್ವೈರಿ ಆದ್ರೆ ಗೊತ್ತಾಗ್ತದೆ ಯಾರ ಪಾತ್ರ ಏನಿದೆ ಅಂತ. ಎಲ್ರು ಯಾರು ಇಬ್ರು ಇರ್ಬೋದು, ನಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಯಾವತ್ತು ಕೂಡ ಅದನ್ನ 2 ಸತಿ ಮಾತಾಡಿರೋದು, ಒಂದು ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಸ್ಟೇಜ್ ಮೇಲೆ, ಒಂದು ಈ ತಂಬಾಕು ನಿಷೇಧ ಕಾರ್ಯಕ್ರಮ ಇಟ್ಟಿದ್ರು, ತಂಬಾಕು ಏನೋ ಅದು ತಂಬಾಕು ಟೊಬ್ಯಾಕೋ ಬ್ಯಾನ್ ಡೇ ಅಂತ ಮಾಡ್ತಾರೆ, ಅದನ್ನ ಅವರು ಆವತ್ತು MLA. ಆವತ್ತು ನಾನು ತುಂಬ ಫ್ರೆಂಡ್ಲಿ ಆಗಿ, ಮಂಜಣ್ಣ ಅವರೇ ಇವತ್ತು ತಂಬಾಕು ನಿಷೇಧ ಇದೆ, ದಯಮಾಡಿ ತಾವು ಈ ತಂಬಾಕನ್ನ ಸೇವಿಸೋದನ್ನ ಬಿಟ್ಬಿಡ್ಬೇಕು ಅಂತ ನಾನು ಫ್ರೆಂಡ್ಲಿ ಆಗಿ ಹೇಳಿದ್ದೆ. ನಿಮ್ಗೇನಾದರೂ ಸಾಮಾಜಿಕವಾಗಿ ಜವಾಬ್ದಾರಿ ಇದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತ ಆದೇಶಕ್ಕೆ ತಾವು ಬದ್ಧರಾಗಿ, ಯಾಕೆ ನೀವು ಸ್ಟೇ ತಗೊಂಡಿದ್ದೀರಿ, ಯಾಕೆ ಎಂಟ್ರಿ ಮಾಡಿ ತಗೊಂಡಿದ್ದೀರಿ, ನನ್ನ ಮೇಲಿರುವಂತ 420 ಕೇಸ್ ಇದೆ ಅಣ್ಣ, ಅಣ್ಣ ಈ 420 ಕೇಸ್ನ ನೀನೇನಾದ್ರು ಸ್ವಲ್ಪ ವಿತ್ಡ್ರಾ ಮಾಡ್ಕೋಣ ಸ್ಟೇನ, ನೋಡೋಣ ನಿನ್ ತಾಕತ್ತು. ಈ 420 ಕೇಸ್ ಏನಿದೆ ಇದ್ರ ಮೇಲೆ ಸ್ಟೇ ತಗೊಂಡಿದ್ದೀರಲ್ಲ, ಇದನ್ನ ವಿತ್ಡ್ರಾ ಮಾಡ್ಕೊಳ್ಳಿ, ನಿಮ್ ಎಂಟ್ರಿ ಮಾಡ್ರಣ್ಣ, ಆವಾಗ ಒಪ್ಕೊಂತೀನಿ ನಿಮ್ ತಾಕತ್ತನ್ನ ನಾನು.